ಶಿವರಾಜಕುಮಾರಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದರೆ. ಅಗ್ರೆಸಿವ್ ಅಭಿಮಾನಿಗಳು ಒಂದಷ್ಟು ಜನ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅನ್ನೋದ್ರಿಂದ ಹಿಡಿದು ಆಕ್ಸಿಡೆಂಟ್ ಆಗೋದು, ಸ್ಪಾಟ್ ಔಟ್ ಆಗೋದು, ನೀವು ವಿಜುವಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ 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 ಹೇಳಬೇಕಾಗತ್ತೆ. ನಿಮ್ಮ ಕ್ಲೋಸ್ ಕಸಿನ್ ಮಗುನೇ ಅದೇ ಥರ ಸ್ಪಾಟ್ ಡೆತ್ ಆಗಿರುತ್ತೆ. ನೆಗೆಟಿವ್ಸ್ ತುಂಬ ಇದೆ. ಸೆನ್ಸಿಟಿವಿಟಿ ಬಿಟ್ಟು ನ್ಯೂಸನ್ನೇ ಫೋಕಸ್ ಮಾಡಿರೋರು ಇದ್ದಾರೆ, ಅಲ್ಲೇ ಇದ್ದು ಸ್ಟ್ರಗಲ್ ಆಗೋರು ಇದ್ದಾರೆ. ಸುಮಾರು ಸಂದರ್ಭಗಳಲ್ಲಿ ಅದೇ ಕ್ಲಾಶ್ ಆಗುತ್ತೆ, ತುಂಬ ಸ್ಟ್ರೆಸ್ ಆಗುತ್ತೆ. ಯಾಕೆ ನ್ಯೂಸ್ ಆ್ಯಂಕರ್ಸ್ ತುಂಬ ಟ್ರಾವೆಲ್ ಮಾಡ್ತಾರೆ, ಸುತ್ತಾಡ್ತಾರೆ ಅಂದರೆ ಇದರಿಂದೆಲ್ಲ ಹೊರಗಡೆ ಬಂದು ಸೊ ನೀವು ಈಗ ತೆರೆ ಮೇಲೆ ಬರಕ್ಕೆ ಶುರು ಆದ್ರೆ ಫೇಸ್ ವ್ಯಾಲ್ಯೂ ಬರಕ್ಕೆ ಶುರು, ಸೊ ಪಬ್ಲಿಕ್ ಅಲ್ಲಿ ಹೋಗ್ತೀರಿ, ಸೊ ಹೇಗಿರ್ತಿದ್ದ ಜನ ಆವಾಗ? ನಂಗೆ ಆಕ್ಚುಲಿ ಗೊತ್ತಾಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಟಿವಿನೇ ಆ್ಯಂಕರ್ ಅಂತ ನಾನು ಎಷ್ಟು ರಿಜಿಸ್ಟರ್ ಆಗಿದೆ ಅಂತ ನನಗೂ ಐಡಿಯಾ ಇಲ್ಲ. ಬಿಕಾಸ್ ಅವಾಗ ಸೋಷಿಯಲ್ ಮೀಡಿಯಾ ಅದೆಲ್ಲ ಜಾಸ್ತಿ ಇರಲಿಲ್ಲಲ್ಲ, ನಾವೇನು ಜನರಿಂದ ಕನೆಕ್ಟ್ ಆಗ್ತೀವಿ ಅದಷ್ಟೇ. ಬಟ್ ನಂಗೆ ನಾನು ಚಾನಲ್ ಬಿಟ್ಟು ಬೇರೆ ಚಾನಲ್ಗೆ ಹೋದ್ಮೇಲೆ ಎಲ್ಲರೂ ಗುರ್ತು ಹಿಡಿಯೋಕೆ ಶುರು ಮಾಡೋದು, ನೀವು ಟಿವಿನಲ್ಲಿ ಓದ್ತಾ ಇದ್ರಲ್ವಾ, ಯಾಕೆ ಬಿಟ್ಟು ಟಿವಿನ, ಯಾಕೆ ಬಿಟ್ಟು ಟಿವಿನ ಅಂತ. ಅವಾಗ ನನಗೆ ಓ ನಾನು ರಿಜಿಸ್ಟರ್ ಆಗಿದ್ದೆ ಅಂತ ನಂಗೆ ಅವಾಗ ಗೊತ್ತಾಗ್ತಿತ್ತು. ಬಿಕಾಸ್ ಒಂದು ಚಾನಲ್ ಬಿಟ್ಟು ಇನ್ನೊಂದು ಚಾನಲ್ ಲಾಂಚ್ ಆಗೋಕ್ಕಿಂತ ಮುಂಚೆ ನಮ್ಮ ಮಿಡ್ಲಲ್ಲಿ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇರ್ತಿತ್ತು ಗೊತ್ತಾ, ನಾವು ಟ್ರೈನಿಂಗ್ ತಗೊಳ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಾನು ನಾರ್ಮಲಾಗಿ ಓಡಾಡ್ತಾ ಇದ್ದೆ, ಬಸ್ಸಲ್ಲಿ ಆಟೋದಲ್ಲಿ ಎಲ್ಲ ಓಡಾಡ್ತಿರೋವಾಗ ಕೇಳ್ತಾಯಿದ್ರು ನೀವು ಟಿವಿಯಲ್ಲಿ ಬರ್ತಿದ್ರಲ್ಲ ಟಿ. ಅವಾಗ ನನಗೆ ಓ ನನ್ನ ಗುರ್ತು ಹಿಡಿತಾರೆ ಜನ ಅಂತ ಅವಾಗ ಅನಿಸಿತ್ತು. ಬಟ್ ಹಂಗಂದೇಳಿ ಈಗಿರೋ ಥರದ ಕ್ರೇಜ್ ಆವಾಗ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಬೇರೆ ಚಾನಲ್ ಶಿಫ್ಟ್ ಆದೆ, ಅಲ್ಲಿ ಒಂದಷ್ಟು ಜನ ಗುರ್ತು ಹಿಡಿಯೋರು, ಇಲ್ಲ ಅಂತೇನಲ್ಲ. ಮತ್ತು ಹಾಗೆ ಸ್ಟೆಪ್ 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 ಗುರುತಿಸ್ಬೇಕು, ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಆಮೇಲೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದಿದ್ದೆ ನಾನು ಪಬ್ಲಿಕ್ ಟಿ ವಿ ಬಿಟ್ಟು ಟಿ ವಿ ನನಗೆ ಬರೋ ಟೈಮಲ್ಲೇ, ಮತ್ತು ನಾನು ಫೇಸ್ಬುಕ್ ಎಂಟ್ರಿ ಆಗಿದ್ದೆ ನಾನು ಅವಾಗ. ಸೊ ಅಲ್ಲಿಂದ ನನಗೆ ರೆಕಾಗ್ನಿಷನ್ ಮತ್ತು ಟಿ ವಿ ನನಗೆ ಬಂದಮೇಲೆ ಮತ್ತೆ ಇಟ್ಸ್ ಅನದರ್ ಲೆವೆಲ್. ಅದು ಎಲ್ಲರೂ ಅಂದರೆ ಎಲ್ಲರೂ ಗುರ್ತು ಹಿಡಿಯೋ, ಆಲ್ಮೋಸ್ಟ್ ಎಲ್ಲರೂ ಗುರ್ತು ಹಿಡಿಯೋಕ್ಕೆ ಶುರು ಮಾಡಿದ್ವಿ. ಗುರ್ತು ಹಿಡಿದೇ ಇರೋರು ಕೂಡ ನಿಮ್ಮನ್ನು ಎಲ್ಲೋ ನೋಡ್ದಂಗಿದೆ, ತುಂಬ ಫೆಮಿಲಿಯರ್ ಫೇಸ್, ನೀವು ಸೀರಿಯಲ್ ಮಾಡ್ತೀರಾ, ಸಿನಿಮಾ ಮಾಡ್ತೀರಾ ಅಂತ ಹಿಂಗಾದರೂ ಕೇಳೋರು. ಆಮೇಲೆ ಹಿಂಗೆ ಹೋಗ್ಬಿಟ್ಟು ಹೇ 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 ನೀವು 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 ಅವ್ರು ನಾನೇ ಅಂತ ಹೇಳೋ ಪರಿಸ್ಥಿತಿ ಆಗೋದು ಆ ಥರ. ಅಂದರೆ ಇಟ್ಸ್ ನೈಸ್, ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಆವಾಗ ನಮ್ಗೆ ಅನ್ನಿಸ್ತಿತ್ತು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಇವಾಗ ಅಂತ ಅನಿಸುತ್ತೆ. ಯಾರೋ ಮರೆಯಲಾರದ ಅಭಿಮಾನಿಯ ರಿಯಾಕ್ಷನ್ ನೆನಪಿದೆಯಾ? ಸುಮಾರು ಜನ ಅಂದರೆ ಪಾಪ ದೂರ ದೂರ ಊರಿಂದೆಲ್ಲ ಬರೋರು, ಅಂದರೆ ನಾರ್ತ್ ಕರ್ನಾಟಕ ಸೈಡಿಂದೆಲ್ಲ ನೋಡೋಕ್ಕೆ ಅಂತಲೇ ಬರೋರು. ಗಂಟು ಹಾ, ನಾಲ್ಕು ಅವರು, ಐದು ಅವರು, ಆರು ಅವರು ನಿಂತು ಹೊರಗಡೆ ಗೇಟ್ ಹತ್ರ. ನಂಗೆ ಗೊತ್ತಾಗ್ತಿರ್ಲಿಲ್ಲ, ಗೊತ್ತಾದ್ರೆ ನಾನು ಯಾರನ್ನೂ ಕಾಯಿಸಲ್ಲ ಅಷ್ಟೆಲ್ಲ. ಬಟ್ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಸೆಕ್ಯೂರಿಟಿ ಅವರೆಲ್ಲ ಹೇಳಿ ಗೊತ್ತಾಗೋದು, ಇವ್ರು ಇಷ್ಟೊತ್ತು ನಿಂತಿದ್ರು, ಇಷ್ಟೊತ್ತು ಕಾಯ್ತಾ ಇದ್ರು ನಿಮ್ಮ ನೋಡೋಕ್ಕೋಸ್ಕರ. ಅವರು ಹೇಳ್ತಾರೆ ನಿಮ್ಮನ್ನು ನೋಡೋಕ್ಕಂತಲೇ ಬಂದ್ವಿ ಮೇಡಮ್, ಒಂದ್ಸತಿ ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಅಂತ. ಅವ್ರ ಉದ್ದೇಶನೂ ಕೆಟ್ಟಿದ್ದಿರಲ್ಲ, ಒಂದು ಅಭಿಮಾನ, ಒಂದು ಫೋಟೋ ಬೇಕು ಅವರಿಗೆ, ಒಂದು ಸೈನ್ ಬೇಕು, ಅಥವಾ ಏನೋ ಒಂದು ಒಳ್ಳೆಯದು ಆಗಲಿ ಅಂತ ನಾವು ಹೇಳಬೇಕು. ಆ ಥರ ನಾರ್ತ್ ಕರ್ನಾಟಕ ಸೈಡ್ ತುಂಬ ಅಭಿಮಾನಿಗಳು ಆ ಥರ ಅಭಿಮಾನ ತೋರಿಸಿರೋದು. ಆಮೇಲೆ ಇನ್ನು ಕೆಲವು ನಂಗೆ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಆಮೇಲೆ ನಮ್ಮ ಆಫೀಸವರೆಲ್ಲ ಸ್ಟೋರಿ ಹೇಳೋರು, ಬಾ ಸುಕನ್ಯನ ಪರಿಚಯ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾ ಅವ್ರ ಕೈಲಿ ದೋಸೆ ತರಿಸ್ಕೊಳ್ಳೋದು, ತಿನ್ಸೋದು, ಖರ್ಚು ಮಾಡಿಸೋದು, ಶಾಪಿಂಗ್ ಮಾಡಿಸೋದೆಲ್ಲ ಮಾಡಿಸ್ಕೊಂಡಿದ್ರಂತೆ. ನನಗೆ ಗೊತ್ತಿಲ್ಲ, ಅವರು ಓ ಸುಕನ್ಯ ಮೇಡಮ್ ತೋರಿಸ್ತೀರಾ, ಹಂಗಾರೆ ಓಕೆ ನಾನು ಊಟ ನಾನು ಕೊಡಿಸ್ತೀನಿ ಅಂತ ಹಾಗೆ ಎಲ್ಲ ಹೇಳಿ ಇವರು ಮಜಾ ತಗೋತಾ ಇದ್ರು ನಮ್ಮ ಆಫೀಸವ್ರು. ನಂಗೆ ಗೊತ್ತಿರಲಿಲ್ಲ ಅದು. ಆ ಥರದ ಸಣ್ಣ ಕ್ರೇಜಿ ಥಿಂಗ್ಸ್ ಎಲ್ಲ ಅದೆಲ್ಲ ಇತ್ತು. ಮತ್ತು ಒಂದಷ್ಟು ಜನ ಇದೆಲ್ಲ ಕಳಿಸೋರು, ಲೆಟರ್ಸ್ ಎಲ್ಲ ಕಳಿಸೋರು, ಗಿಫ್ಟ್ ಕಳಿಸೋರು, ಆಮೇಲೆ ಬೊಕೆ ಕಳಿಸೋರು, ಸ್ವೀಟ್ ಕಳಿಸೋರು, ಚಾಕ್ಲೇಟ್ ಕಳಿಸೋರು, ಈ ಥರದ್ದೆಲ್ಲ ಆಫೀಸ್ಗೆಲ್ಲ ಬರೋದು. ಇನ್ನೂ ಬೇರೆ ಬೇರೆ ಥರ ಅಂದರೆ ಅದರಲ್ಲೂ ಸ್ವಲ್ಪ ಅಗ್ರೆಸಿವ್ ಅಭಿಮಾನಿಗಳು ಒಂದಷ್ಟು ಜನ, ಗೊತ್ತಲ್ಲ ನಿಮಗೆಲ್ಲ ಹುಡುಗಿಯರಿಗೆ ಹೇಳೋತಾರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅನ್ನೋದರಿಂದ ಹಿಡಿದು ಈ ಥರದ ಒಂದಷ್ಟು ಇರುತ್ತೆ. ಅದರದ್ದೆಲ್ಲ ನಾರ್ಮಲ್ ಆಗಿ ಎಲ್ಲ ಹುಡುಗಿರಿಗೂ, ಕಾಲೇಜ್ ಹುಡುಗಿರಿಗೆ ಬರುತ್ತೆ ಇವಾಗ. ಇದೆಲ್ಲ ಅಷ್ಟು ಅಂದರೆ ವೈಭವೀಕರಿಸೋ ಥರದ್ದೇನು ಆ ಥರದ್ದೇನೇ ಇಲ್ಲ. ಇತ್ತು ಈ ಥರದ್ದೆಲ್ಲ ಒಂದಷ್ಟು ಅಭಿಮಾನಿಗಳಿದ್ರು. ಹಾಗೆ ನಾನು ಕೆಲವೊಂದನ್ನೆಲ್ಲ ರೆಸ್ಪೆಕ್ಟ್ಫುಲಿ ನಾನು ಎಷ್ಟು ತುಂಬ ದೊಡ್ಡ ದೊಡ್ಡ ಪೊಸಿಷನ್ಲಿರೋರೆಲ್ಲ ಅಪ್ರಿಷಿಯೇಟ್ ಮಾಡಿದೆ. ಅಪ್ರಿಷಿಯೇಷನ್ ಮಾಡೋಕ್ಕಷ್ಟೇ ಅಭಿಮಾನ ಇಟ್ಕೊಂಡಿದ್ರು. ಸೊ ನಾನು ಅದನ್ನು ತುಂಬ ರೆಸ್ಪೆಕ್ಟ್ಫುಲಿ ನಾನು ಇದನ್ನು ಮಾಡಿದೆ. ಆಮೇಲೆ ತುಂಬ ಮುಗ್ಧ ಅಭಿಮಾನಿಗಳಿದ್ರು. ಈ ಎಜುಕೇಷನ್ ಕಡಿಮೆ ಇರ್ಬೋದು ಅವರಿಗೆ, ಬಟ್ ಅವರ ಅಭಿಮಾನ ರಿಯಲ್ ಆಗಿರ್ತಾ ಇತ್ತು. ಸೊ ಅಂಥವ್ರಿಗೆ ನಾನು ಒಂದ್ಸರಿ ರೆಸ್ಪಾಂಡ್ ಮಾಡಿ, ನಾನು ತುಂಬ ರೆಸ್ಪಾಂಡ್ ಮಾಡೋಳು ಅಲ್ಲ, ತೀರಾ ಇಗ್ನೋರ್ ಮಾಡೋಳು ಅಲ್ಲ. ಸೊ ಅದರ ಸಮ್ವೇರ್ ಬಿಟ್ವಿ ನಾನು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಮತ್ತು ತೀರಾ ನನಗೆ ಹಾರ್ಮ್ಫುಲ್ ಅಂತ ಅನಿಸಿದ್ರೆ ಅಥವಾ ಒಳ್ಳೆ ವೈಬ್ರೇಷನ್ ಬಂದಿಲ್ಲ ಅಂದರೆ ನಾನು ಅಲ್ಲಿಗೆ ರಿಯಾಕ್ಟು ಮಾಡದೆ ಬಿಟ್ಟಿದ್ದು ಇದೆ. ಸೊ ಆ ಥರ ಬೇರೆ ಬೇರೆ ಕ್ಯಾಟಗರಿ ಅಭಿಮಾನಿಗಳು ಇರ್ತಾ ಇದ್ರು. ಅಭಿಮಾನಿ ಸಂಘದ ನಿರ್ವಹಣೆ ಅಂದರೆ ನಂಗೆ ಅದು ಖುಷಿಯಾಗುತ್ತೆ. ಯಾಕಂದರೆ ಕೆಲವೊಂದು ಅಭಿಮಾನ ಕೆಲವರಿಗೆ ಹಾರ್ಮ್ಫುಲ್ ಅನ್ನಿಸ್ಬೋದು, ತೊಂದರೆ ಆಗ್ಬೋದು. ಬಟ್ ಕೆಲವು ನನಗೆ ಸುಮಾರು ಅಭಿಮಾನಿಗಳಿಂದ ಹೆಲ್ಪು ಆಗಿದೆ. ಹೆಲ್ಪ್ ಅಂದರೆ ಲೈಕ್ ಈಗ ನನ್ನ ಬಗ್ಗೆ ಯಾರೋ ಒಬ್ಬರು ಏನೋ ಕೆಟ್ಟದ ಕಾಮೆಂಟ್ ಹಾಕಿದ್ರು ಅಂದರೆ ಅದನ್ನು ಅವರೇ ಮಾತಾಡಿ ಸಾಲ್ವ್ ಮಾಡಿ ಅದನ್ನು ಏನೋ ಒಂದು ಹ್ಯಾಂಡಲ್ ಮಾಡೋ ಲೆವೆಲಿಗೆ ಕೇರ್ ತೋರಿಸ್ತಾರೆ, ಆಸ್ತಿ ತೋರಿಸ್ತಾರೆ. ನನಗೆ ಅದು ಗೊತ್ತೇ ಆಗಲ್ಲ. ಅದನ್ನು ಅವರೇ ಹ್ಯಾಂಡಲ್ ಮಾಡಿರ್ತಾರೆ, ನಿಭಾಯಿಸೋದು ಅಂತ ಹೇಳ್ತಾರಲ್ಲ, ಅದು ಅವರೇ ಮಾಡಿರ್ತಾರೆ.
ಸೊ ನಂಗೆ ಆಮೇಲೆ ಗೊತ್ತಾಗುತ್ತೆ ಇದನ್ನು ಅವರೇ ಪರ್ಸ್ನಲಾಗಿ ತೊಗೊಂಡು ಮಾಡಿದರು ಅಂತ. ಆಮೇಲೆ ಬರ್ತ್ಡೇ ಟೈಮಲ್ಲಿ ಅವರು ನನ್ನ ಹೆಸರಲ್ಲಿ ಯಾರಿಗೋ ಏನೋ ಹೆಲ್ಪ್ ಮಾಡ್ತಾರೆ, ನಾನೇನು ಕೇಳಲ್ಲ ಹೇಳಲ್ಲ, ಕಮ್ಯುನಿಕೇಷನೂ ಇಲ್ಲ ನನ್ನಿಂದ, ಆದ್ರೂ ಪಾಪ ಅದೆಲ್ಲ ಮಾಡ್ತಿರ್ತಾರೆ. ಖುಷಿಯಾಗುತ್ತೆ ಅಂದರೆ ಏನೂ ಇಲ್ಲದೆ ಬಂದಿರೋಳಿಗೆ ಇಷ್ಟು ಅಭಿಮಾನ ತೋರಿಸ್ತಾರಲ್ಲ ಅಂತ ತುಂಬ ಖುಷಿಯಾಗುತ್ತೆ. ಆಮೇಲೆ ನೀವು ಎಷ್ಟು ಜನ ಇದ್ರಿ TV9 ಆ್ಯಂಕರ್ಸ್ ಅವಾಗ? ಅಂದರೆ ಒನ್ಸ್ ಯು ರೀಜಾಯ್ನ್ ಆಗಿದ್ದಾಗ ಶ್ರುತಿ ಅಂತ ಶಿವಮೊಗ್ಗದಲ್ಲಿ ಇದ್ದಾರೆ ಇವಾಗ, ಭರತನಾಟ್ಯ ಪರ್ಸ್ಯೂ ಮಾಡಿದ್ದಾರೆ, ಭರತನಾಟ್ಯ ಅವರ ಹವ್ಯಾಸ ಆಗಿತ್ತು, ಅದರಲ್ಲೇ ಕರಿಯರ್ ಕಂಡುಕೊಂಡಿದ್ದಾರೆ ಶ್ರುತಿ ಅಂತ. ಆಮೇಲೆ ನಿಶಾ ಶೆಟ್ಟಿ ಅಂತ ನಿಮ್ಗೆ ಗೊತ್ತಿರ್ಬೋದು, TV9 ನಡೆದ್ರು. ಆಮೇಲೆ ಶೀತಲ್ ಶೆಟ್ಟಿ ಅವಾಗಷ್ಟೇ ಬಿಟ್ಟಿದ್ದಾಗಿತ್ತು. ಉಷಾ ಅಂತ ಇವಾಗ ಅವರು ರಿಯಾಲಿಟಿ ಶೋನಲ್ಲೆಲ್ಲ ಮಾಡಿದ್ದಾರೆ, ನನ್ನ ನಮ್ಮ ಸೂಪರ್ ಸ್ಟಾರ್ ಅದರಲ್ಲೆಲ್ಲ ಮಾಡಿದ್ದಾರೆ. ಆಮೇಲೆ ಮತ್ತು ಸ್ವಲ್ಪ ಟೈಮಲ್ಲಿ ಜಾಹ್ನವಿ ಜಾಯ್ನ್ ಆದರು. ಆಮೇಲೆ ದಿವ್ಯಾ ಅಂತ ಒಬ್ಬರಿದ್ದರು. ಆಮೇಲೆ ಇವರು ಮೇಲ್ ಆ್ಯಂಕರ್ಸಲ್ಲಿ ರೆಹಮಾನ್ ಇದ್ರು, ರಂಗನಾಥ್ ಭಾರದ್ವಾಜ್ ಅವರು ಆಮೇಲೆ ಬಂದರು. ಆಮೇಲೆ ಮಾಲತೇಶ್ ಮತ್ತೆ ಬಂದರು, ಜಾಯ್ನ್ ಆದರು. ಇಷ್ಟು ಜನಕ್ಕೂ ಇಷ್ಟೇ ಕ್ರೇಜ್ ಇತ್ತಾ ಅಥವಾ ಸುಕನ್ಯಾ ಅವ್ರಿಗೆ ಮಾತ್ರ ಒಂದು ಸ್ಪೆಷಲ್ ಕ್ರೇಜ್ ಇತ್ತು? ಹೇಗೆ ಸರ್, ಅಂದರೆ ಎಲ್ರಿಗೂ ಕ್ರೇಜ್ ಇದ್ದೇ ಇದೆ, ಬಟ್ ಎಲ್ಲರ ಕ್ರೇಜ್ನ ಚಾನೆಲ್ ಬೇರೆ ಬೇರೆ ಇದೆ ಅಷ್ಟೆ. ಸ್ಥಾನದಲ್ಲಿ ಅವರವರು ಅವರವರ ಪ್ರಾಮುಖ್ಯತೆಯನ್ನು ಕೊಟ್ಟೇ ಕೊಟ್ಟಿದ್ದಾರೆ ಚಾನೆಲ್ಗೆ. ಬಟ್ ತುಂಬ ಸ್ಪೆಷಲ್ ಫೀಲಿಂಗ್ ತುಂಬ ಸಾರಿ ಅಭಿಮಾನಿಗಳು ಕೊಟ್ಟಿದ್ದಾರೆ ನನಗೆ. ಅದು 24/7 ನ್ಯೂಸ್ ಚಾನೆಲ್ ಅನ್ನೋದು ಎಷ್ಟು ಜನಕ್ಕೆ ರಿಜಿಸ್ಟರ್ ಆಗಿದೆ ಗೊತ್ತಿಲ್ಲ, ಫಸ್ಟ್ ಆ್ಯಂಕರ್ ಅಂತ. ಬಟ್ ನಾನು ಶುದ್ಧ ಕನ್ನಡ ಮಾತಾಡ್ತೀನಿ, ಆಮೇಲೆ ಜಾಸ್ತಿ ನ್ಯೂಸನ್ನು ವೈಭವೀಕರಿಸಿ, ಅಂದರೆ ಯಾವುದೋ ಥರದಲ್ಲಿ ಟ್ಯಾಬ್ಲೆಟ್ ಥರದ್ದು ನಾನು ಹೇಳಲ್ಲ, ಆದಷ್ಟು ನಾನು ಸುದ್ದಿನ ಸುದ್ದಿ ಥರ ಕೊಡೋಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ಅನಿವಾರ್ಯತೆ ಇರುತ್ತೆ ಸುದ್ದಿ ಕೊಡುವ ಸಂದರ್ಭದಲ್ಲಿ, ಅದಕ್ಕೆ ಹೆಂಗೆ ಆ ಸುದ್ದಿನ ಕೊಡಬೇಕಾಗುತ್ತೋ ಆ ಥರ ಕೊಡಬೇಕಾಗುತ್ತೆ. ವಾಯ್ಸ್ ಮಾಡ್ಯುಲೇಷನ್, ಹಾಂ ವಾಯ್ಸ್ ಮಾಡ್ಯುಲೇಷನು, ಸುದ್ದಿ ಮಾಡ್ಯುಲೇಷನು ಎಲ್ಲನೂ ಇರುತ್ತೆ. ಬಟ್ ಆದಷ್ಟು ನಾನು ಸುದ್ದಿನ ಸುದ್ದಿ ಥರ ಕೊಡೋಕೆ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಂಗೆ ಅದು ಗೊತ್ತಿಲ್ಲ, ಅಂದರೆ ಜನ ಅದನ್ನು ಐಡೆಂಟಿಫೈ ಮಾಡಿದರು ನನ್ನ ಕನ್ನಡ ಮತ್ತು ಸುದ್ದಿ ಕೊಡುವ ರೀತಿ, ಆಮೇಲೆ ಎಕ್ಸ್ಪ್ರೆಷನ್ಸು, ಆಮೇಲೆ ಸುದ್ದಿಗೆ ತಕ್ಕಂಥ ವೇರಿಯೇಷನ್ಸು, ಆಯಾ ಸುದ್ದಿಗೆ ಬೇಕಾದಂತಹ ಭಾವನೆಗಳು. ಸೊ ಅದನ್ನು ಕಲಿಸೋರಲ್ಲಿ TV9 ಅಂದರೆ ಅಥವಾ ಅಂದರೆ ತಿದ್ದಿ ತಿಡ್ತಾ ಇದ್ರು, ಹಿಂಗಲ್ಲ ಹಂಗೆ ಓದ್ಬೇಕು, ಹಂಗೆ ಓದ್ಬೇಕಂತ. ಬಟ್ ಅಲ್ಟಿಮೇಟ್ಲಿ ನಮ್ಮ ಒರಿಜಿನಲ್ ಸ್ಟೈಲನ್ನು ನಾವೇ ಕಂಡುಕೊಳ್ಬೇಕಾಗತ್ತೆ ಯಾವುದೇ ಇದರ ಆ್ಯಕ್ಟಿಂಗಲ್ಲೂ ಅಷ್ಟೆ. ಈಗ ನೀವು ಅಳೋ ಥರ ಆ್ಯಕ್ಟ್ ಮಾಡಿ ಅಂತ ನಾವು ಹೇಳ್ಬೋದು, ಡೈರೆಕ್ಟರ್ ಹೇಳ್ಬೋದು, ಬಟ್ ಆ ಆ್ಯಕ್ಟರಿಗೆ ಅವರದ್ದೇ ಆದ ಒಂದು ಸ್ಟೈಲ್ ಇದ್ದೇ ಇರುತ್ತೆ. ಈಗ ಪ್ರಕಾಶ್ ರೈತರ ಅಳೋರು ಪ್ರಕಾಶ್ ರೈತರನ್ನೇ ಅಳ್ತಾರೆ, ಅವ್ರಿಗಿಂತ ಇನ್ನೊಬ್ರು ಅದನ್ನೇ ಸೇಮ್ ಕಾಪಿ ಮಾಡೋಕ್ಕಾಗಲ್ಲ, ಒರಿಜಿನಾಲಿಟಿ ಇದ್ದೇ ಇರುತ್ತೆ ಅಲ್ವಾ. ಈಗ ರಮೇಶ್ ಅರವಿಂದ್ ಸರ್ ಥರ ಅಂದರೆ ಅವ್ರದ್ದೇ ಒಂದು ಒರಿಜಿನಲ್ ಸ್ಟೈಲ್ ಇರುತ್ತೆ, ರಾಜ್ಕುಮಾರ್ ಸರ್ ಅಂದರೆ ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ, ವಿಷ್ಣುವರ್ಧನ್ ಎಲ್ಲರೂ ಅಳೋ ಸೀನ್ ಮಾಡೇ ಮಾಡಿರ್ತಾರೆ, ಬಟ್ ಅವ್ರದ್ದೊಂದು ಒರಿಜಿನಾಲಿಟಿ ಇದ್ದೇ ಇರುತ್ತಲ್ಲ. ಹಾಗೆ ಇದು ನ್ಯೂಸಲ್ಲೂ ಅಷ್ಟೇ, ನೀವು ಎಲ್ಲರೂ ಕನ್ನಡ ಓದ್ತಾರೆ, ಎಲ್ಲರೂ ನ್ಯೂಸ್ ಓದೇ ಓದ್ತಾರೆ, ಬಟ್ ಅದರಲ್ಲಿ ನಮ್ಮದೇ ಒಂದು ಸ್ಟೈಲ್ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಾಗುತ್ತೆ ಇದು ನನ್ನ ಸ್ಟೈಲು, ನಾನು ಹಿಂಗೆ ಓದೋದು, ನಾನು ಹಿಂಗಿದ್ರೇ ಸರಿ ಹೋಗುತ್ತೆ, ಅಥವಾ ನಾನು ಯಾವುದೇ ಕ್ಷಣದಲ್ಲಿ ನನಗೆ ಕ್ಯಾಮ್ರಾ ಕೊಟ್ಟರು ನಾನು ಇದೇ ಸ್ಟೈಲಲ್ಲೇ ಓದಬಹುದು ಅಂತ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಅಲ್ಲಿ ನಾವು ಸೆಟ್ಲ್ ಆಗಿಬಿಡ್ತೀವಿ, ಅಲ್ಲಿಂದ ಅದು ಕಂಟಿನ್ಯೂಸ್ ಆಗಿ ಜನರಿಗೆ ರೀಚ್ ಆಗುತ್ತಲ್ಲ, ಜನ ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ, ಜನ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅವಾಗ ಮತ್ತೆ ನಮ್ಮಲ್ಲೇನೋ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಓಕೆ, ಅಲ್ಟಿಮೇಟ್ಲಿ ಜನನೇ ನಮಗೆ ಡಿಸೈಡ್ ಮಾಡ್ತಾರೆ ಸುಮಾರು ವಿಚಾರಗಳನ್ನು. ಸೊ ಅವರೇ ನಮ್ಮನ್ನು ತಿದ್ದಿ ತಿಡೋರು ರಿಯಲ್ ಆಗಿ? ಹೌದು, ಪಬ್ಲಿಕ್ ರೆಸ್ಪಾನ್ಸ್ ಖಂಡಿತವಾಗಿ ಖಂಡಿತವಾಗಿ ಗೊತ್ತಾಗುತ್ತೆ ನಮಗೆ. ಅಂದರೆ ಈಗಂತೂ ರೆಸ್ಪಾನ್ಸ್ ಅಂತೂ ನಿಮಗೆ ಅಂಗೈಯಲ್ಲೇ ಇರುತ್ತೆ, ಕಾಯಬೇಕಾಗಿಲ್ಲ. ಅವರಿಂದನೇ ಅಂದರೆ ಸುಮಾರು ವಿಚಾರಗಳು ನಮಗೆ, ನಿಮಗೂ ಐಡಿಯಾ ಬಂದಿರುತ್ತೆ ಇವಾಗ, ಅವರೇ ಕಾಮೆಂಟಲ್ಲಿ ಹಾಕ್ತಾರೆ, ಅವರೇ ಸಜೆಷನ್ ಕೊಡ್ತಾರೆ. ಜನ ಏನಾಗ್ತಾರೆ ಅಂತಂದರೆ ಇವಾಗ ಜಾಸ್ತಿ ನಿಮ್ಮನ್ನು ಅಬ್ಸರ್ವ್ ಮಾಡಿದಷ್ಟು ಅವರು ಒಂದು ಸ್ವಲ್ಪ ಜಡ್ಜ್ ಮಾಡೋಕ್ಕೂ ಶುರು ಮಾಡ್ತಾರೆ, ಅವ್ರು ನಿಮ್ಗೆ ಗೈಡ್ ಮಾಡೋಕ್ಕೂ ಶುರು ಮಾಡ್ತಾರೆ, ಇನ್ನು ಕೆಲವರು ಅದನ್ನು ಬ್ಲೇಮ್ ಮಾಡೋಕ್ಕೂ ಶುರು ಮಾಡ್ತಾರೆ. ಬಟ್ ನೀವು ಪರ್ಸೆಂಟೇಜ್ ನೋಡಬೇಕು, ಎಷ್ಟು ಪರ್ಸೆಂಟೇಜ್ ನಿಮ್ಮನ್ನು ಹೊಗಳ್ತಾರೆ, ಎಷ್ಟು ಪರ್ಸೆಂಟ್ ಬ್ಲೇಮ್ ಮಾಡ್ತಾರೆ ಅಂತ. ಸೊ ಆ ಪರ್ಸೆಂಟೇಜ್ ಮೇಲೆ ನಿಮಗೆ ಎಲ್ಲರೂ ನಿಮ್ಮನ್ನು ಹೊಗಳಕ್ಕೆ ಚಾನ್ಸ್ ಇಲ್ಲ, ಎಲ್ಲರೂ ನಿಮ್ಮನ್ನು ಬ್ಲೇಮ್ ಮಾಡೋಕ್ಕೂ ಚಾನ್ಸ್ ಇಲ್ಲ, ಅಥವಾ ಹಂಗಾಗುತ್ತೆ ಅಂದರೆ ನೀವೇನೋ ಚೇಂಜ್ ಮಾಡ್ಕೋಬೇಕು ಅಂತ ಅರ್ಥ. ಸೊ ನೀವು ಆ ಪರ್ಸೆಂಟೇಜ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ನಾನು ಯಾವ ಪರ್ಸೆಂಟೇಜಲ್ಲಿ ಜಾಸ್ತಿ ಇದ್ದೀನಿ ಅಂತ. ಸೊ ಆವಾಗ ನಿಮಗೆ ಹಾನ ಮಾಡೋದು ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಸುದ್ದಿನ ನೀವು ಪರ್ಸ್ನಲಾಗಿ ತೊಗೊಂಡಿರೋ ಉದಾಹರಣೆ ಇಲ್ಲ? ತುಂಬ ಇದೆ. ನಾನು ಸುದ್ದಿ ಓದೋವಾಗೆಲ್ಲ ನನಗೆ ಡಿಸ್ಕನೆಕ್ಟೆಡ್ ಆಗಿ ಓದ್ತಾ ಇದ್ದೆ ಮೊದಲೇ. ನ್ಯೂಟ್ರಲ್ ಸ್ಟ್ಯಾಂಡ್, ನ್ಯೂಟ್ರಲ್ ಸ್ಟ್ಯಾಂಡಲ್ಲಿ ನಾವು TV9 ಸ್ವಲ್ಪ ನನಗೆ ತುಂಬ ಹತ್ತಿರ ಆಗಿದ್ದು, ನ್ಯೂಟ್ರಲ್ ಆಗಿ ನಾವು ತಗೋತಾ ಇದ್ವಿ ವಿಚಾರಗಳನ್ನು, ಸುದ್ದಿನ ಸುದ್ದಿ ಥರ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ಅದು ಸುದ್ದಿಗಳ ಪ್ರಸಾರದಿಂದ ಹಿಡಿದು ಎಲ್ಲನೂ ಕಾರ್ಪೊರೇಟ್ ಕಲ್ಚರ್ ಬಂದಮೇಲೆ ಎಲ್ಲನೂ ಮತ್ತೆ ಚೇಂಜ್ ಆಗ್ತಾ ಬಂತು. ನೀವು ಪರ್ಸ್ನಲ್ ಆಗಿ ಅಂತ ಕೇಳಿದ್ದು ಮಾಡ್ಕೋತೀನಿ ಅಂತ. ಯಾವುದೋ ಒಂದು ಸುದ್ದಿ ಇರುತ್ತೆ, ಯಾವುದೋ ಒಂದು ಧಾರಣವಾದ ಸಂದರ್ಭ, ಸೊ ನೀವೇ ಎಮೋಷ್ನಲ್ ಆಗಿಬಿಟ್ಟಿದ್ದಂಥದ್ದು, ಆ ಥರ ಜನರು ಇರ್ತವೆ? ತುಂಬ ಇದೆ. ನಾನು ಬೇಸಿಕಲಿ ನಾನು ಸ್ವಲ್ಪ ಎಮೋಷ್ನಲ್ ಪರ್ಸನೇ, ನಾನು ತುಂಬ ನಿರ್ಭಾವಕ ವ್ಯಕ್ತಿ ಅಲ್ಲ, ಬಟ್ ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ನಿರ್ಭಾವಕವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ. ಯಾಕಂದರೆ ಕ್ಯಾಮ್ರಾ ಒಂದ್ಸತಿ ಆನ್ ಆಯಿತು ಮತ್ತು ನಾನು ಮೈಕ್ ಹಾಕ್ಕೊಂಡೆ ನಾನು ಆ ಅಟೆರಲ್ಲಿ ಇದ್ದೀನಿ ಅಂತಂದಾಗ
ಮತ್ತೆ ನನಗೆ ಹೊರಗಿನ ಯಾವ ವಿಚಾರಗಳು ನನಗೆ ಇದಾಗ್ತಿರಲಿಲ್ಲ. ಬಟ್ ಹಂಗೆ ಮಾಡ್ತಾ 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 ಏನಾಗೋದು ಅಂತಂದರೆ ಕೆಲವು ಸೆನ್ಸಿಟಿವ್ ವಿಚಾರಗಳು ನಮ್ಮ ಲೈಫ್ ನಮ್ಮನ್ನು ಕೆಲವೊಂದು ವಿಚಾರಗಳಿಗೆ ಪರೀಕ್ಷೆಗಿಟ್ಟಿರುತ್ತೆ. ಲೈಕ್ ಇವಾಗ ನೀವು ಕಾಲೇಜ್ ಹುಡುಗಿ ಆಗಿದ್ದಾಗ ಓದೋ ನ್ಯೂಸ್ಗೂ ನೀವು ಒಬ್ಬ ಅಮ್ಮ ಆಗಿ ಓದೋ ನ್ಯೂಸ್ಗೂ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಲೈಫಲ್ಲಿ ನಮ್ಮ ಘಟನೆಯೂ ಚೇಂಜ್ ಆಗಿರುತ್ತೆ. ಒಬ್ಬ ಫ್ಯಾಮಿಲಿ ಪರ್ಸನ್ ಆಗಿ ನೀವು ಓದೋ ನ್ಯೂಸ್ ಬೇರೆ ಇರುತ್ತೆ, ಅಥವಾ ನಿಮ್ಮ ಫ್ರೆಂಡ್ಗೆ ಯಾರಿಗೋ ಏನೋ ಇನ್ಸಿಡೆಂಟ್ ಆಗಿರುತ್ತೆ, ಅದೇ ಥರದ ಕಂಪ್ಯಾರೇಟಿವ್ ಸುದ್ದಿ ಓದೋವಾಗ ನಿಮ್ಗೆ ಅವಾಗ ಮತ್ತೆ ನಿಮಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಇನ್ನೆಲ್ಲೋ ಚೈಲ್ಡ್ ಅಬ್ಯೂಸ್ ಆದಾಗ ನಿಮಗೊಂದು ಮಗು ಇದೆ ಅನ್ನೋವಾಗ ನಿಮಗದು ಕನೆಕ್ಟ್ ಆಗುತ್ತೆ. ಆಮೇಲೆ ಇನ್ಯಾರಿಗೋ ಹೆಲ್ತ್ ಇಶ್ಯೂ ಬಗ್ಗೆ ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಓದ್ತಿರ್ತೀರ, ನಿಮ್ದು ಯಾರೋ ರಿಲೇಟಿವ್ ಯಾರಿಗೋ ಏನೋ ಆಗಿರುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆಗೋದು, ಸ್ಪಾಟ್ ಔಟ್ ಆಗೋದು ನೀವು ವಿಜುವಲ್ಸನ್ನು ಎಕ್ಸ್ಪ್ಲೈನ್ ಮಾಡಿ 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 ಹೇಳಬೇಕಾಗತ್ತೆ. ನಿಮ್ಮ ಕ್ಲೋಸ್ ಕಸಿನ್ ಮಗುನೇ ಅದೇ ಥರ ಸ್ಪಾಟ್ ಡೆತ್ ಆಗಿರುತ್ತೆ, ನೀವು ಅದನ್ನು ಅನುಭವಿಸಿರ್ತೀರ ನೋವನ್ನು. ಆ ನೋವನ್ನು ನೀವು ತೆರೆ ಮೇಲೆ ನಿರ್ಭಾವಕವಾಗಿ ಹೆಂಗೆ ಹೇಳೋಕ್ಕಾಗತ್ತೆ, ಲೈಕ್ ಆ್ಯಕ್ಟ್ ಮಾಡಬೇಕಾಗತ್ತೆ ನಾವು ಸುದ್ದಿಗಳಲ್ಲಿ. ಅಂದರೆ ಇದು ಸ್ಯಾಡ್ ಸುದ್ದಿ ಅಂತ ನಾವು ಖುಷಿಯಾಗಿ ಹೇಳೋಕ್ಕಾಗಲ್ಲ, ಸ್ಯಾಡಾಗಿ ಹೇಳಬೇಕಾಗತ್ತೆ. ಬಟ್ ಆ ಸ್ಯಾಡಿನ ಹಿಂದೆ ರಿಯಲ್ ಸ್ಯಾಡ್ ಆಡೋದಾಗ ಇರುತ್ತಲ್ಲ, ತುಂಬ ಹಾರಿಬಲ್ ಆಗುತ್ತೆ, ತುಂಬ ಪೈನ್ ಆಗುತ್ತೆ, ತುಂಬ ಇಮೋಷ್ನಲ್ ಆಗುತ್ತೆ. ಆಮೇಲೆ ವರ್ಲ್ಡ್ ಯಾಕೆ ಇಷ್ಟು ಕ್ರೂಯಲ್ ಅಂತ ಅನಿಸುತ್ತೆ. ನಾನು ಅದೇ ನನ್ನ ಹಸ್ಬೆಂಡ್ ಕಸಿನ್ ಮಗು ಡೆತ್ ಆಯಿತು, ಸ್ಪಾಟ್ ಔಟ್ ಆಗಿದ್ದು. ನನ್ನ ಮಗಳ ಏಜೆ ಅವ್ರು ಸ್ವಲ್ಪ ಟೈಮ್ ಮುಂಚೆ ನಮ್ಮನೆ ಬಂದಿದ್ದರು, ಬಂದು ನಾವೆಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮೂವಿ ನೋಡಿದ್ವಿ, ಆಮೇಲೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಅದಾಗಿ ಹೋಗಿ ಸ್ವಲ್ಪ ದಿನಕ್ಕೇ ಬಸ್ ಬಂದು, ಪ್ರೈವೇಟ್ ಬಸ್ ಬಂದು ಗುದ್ದಿ ಸ್ಪಾಟ್ ಇದಾಗಿತ್ತು. ಸೊ ಅದೇನಾಯಿತು, ಆ ಸುದ್ದಿನ ನಾನೇ ಓದೆ ನೆಕ್ಸ್ಟ್ ಆಫೀಸಲ್ಲಿ. ಆವಾಗೇನಾಗುತ್ತೆ ಅಂತಂದರೆ ಬೇರೆಯವರ ಸುದ್ದಿ ಓದೋದಕ್ಕೂ ನಮ್ಮವರ ಸುದ್ದಿ ಓದೋದಕ್ಕೂ, ಈಗ ಡಾಕ್ಟರ್ ಬೇರೆ ಪೇಷಂಟನ್ನು ಆಪ್ರೇಷನ್ ಮಾಡೋದಕ್ಕೂ ಅವ್ರ ಫ್ಯಾಮಿಲಿ ಪರ್ಸನ್ ಆಪ್ರೇಷನ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ಬೋದು. ಸೊ ಆ ಥರದ ಒಂದು ಸಂದಿಗ್ಧತೆ, ತುಂಬ ನೋವು, ಆಮೇಲೆ ಅದು ಹೇಳೋ ಸಂದರ್ಭದಲ್ಲಿ ಬರೋ ಶಬ್ದಗಳ ಆಕ್ರೋಶ ಕೂಡ ರಿಯಲ್ ಆಗಿರುತ್ತೆ. ನಿಮಗೆ ನೋಡೋರಿಗೆ ಗೊತ್ತಾಗಲ್ಲ, ನಾನು ನಿನ್ನೆ ಒಂದು ಸುದ್ದಿ ಓದಿರ್ತೀನಿ, ನಾಳೆ ಒಂದು ಸುದ್ದಿ ಓದ್ತೀನಿ, ಇವತ್ತೊಂದು ಸುದ್ದಿ ಓದ್ತೀನಿ, ನಿಮಗೆ ಅಷ್ಟೇ ಗೊತ್ತಿರುತ್ತೆ. ಬಟ್ ಓದೋಳು ನನಗೆ ಗೊತ್ತಿರುತ್ತೆ ಇದು ನನಗೆ ಸಂಬಂಧಪಟ್ಟಿರೋ ಸುದ್ದಿ ಅಂತ. ಸೊ ಆವಾಗ ತುಂಬ ಇದಾಗತ್ತೆ, ಅಂದರೆ ಎಂಥ ಪರಿಸ್ಥಿತಿ ಬಂತು, ಈ ಸುದ್ದಿನ ನಾನು ಓದೋ ಥರ ಆಯಿತು. ಆಮೇಲೆ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಳಿ, ನೀವೆಲ್ಲ ಸುದ್ದಿ ಒಂದು ಲೈನ್ ಓದ್ತೀರ, ಓ ಏನು ಸುದ್ದಿಯಪ್ಪ ಅಂತ ಬಿಟ್ಟಾಗಿ ಇನ್ನೊಂದು ಸುದ್ದಿಗೆ ಶಿಫ್ಟ್ ಆಗ್ತೀರ. ನಮ್ಗೆ ಹಂಗಿರಲ್ಲ, ಅದೇ ಸುದ್ದಿನ ನಾವು ಎಕ್ಸ್ಪ್ಲೈನ್ ಮಾಡಬೇಕು, ದೃಶ್ಯ ನೋಡಿ ವಿವರಿಸ್ಬೇಕು, ಆ ಸುದ್ದಿಗೆ ಸಂಬಂಧಪಟ್ಟಂತೆ ಲೈನಪ್ ಮಾಡ್ಕೋಬೇಕು, ಮಾತಾಡಿಸ್ಬೇಕು. ಆಮೇಲೆ ಯಾರು ದುಃಖದಲ್ಲಿರ್ತಾರೋ ಅವರಿಗೆ ಕ್ಯಾಮ್ರಾ ಹಿಡಿತಾರೆ, ಅವ್ರಿಗೆ ಮೈಕ್ ಹಿಡಿತಾರೆ, ಅವ್ರ ಜೊತೆಗೆ ನಾವು ಲೈವ್ ಕನೆಕ್ಟ್ ಆಗಿ ಮಾತಾಡಬೇಕು. ಯಾರೇ ಆಗಲಂಥ ಪರಿಸ್ಥಿತಿಲಿ ಏನು ಮಾತಾಡೋಕ್ಕೆ ಸಾಧ್ಯ ಅಂತ ನಮಗೆ ಕಾಮನ್ ಆಗಿ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಸುದ್ದಿಗೆ ಅದೇ ವಿಚಾರ, ಮಾಧ್ಯಮಕ್ಕೆ ಅದು ಆಹಾರ. ಹಂಗಾದಾಗ ಏನಾಗುತ್ತೆ ಅಂದರೆ ಅಲ್ಲಿ ನಮ್ಮ ರಿಪೋರ್ಟರ್ನು ಬೈಯಕ್ಕಾಗಲ್ಲ, ನಮ್ಮನ್ನು ಬೈಯಕ್ಕಾಗಲ್ಲ, ಬಟ್ ಜನ ಕಾಣೋದು ನಾವು ನಮ್ಮನ್ನು ಬೈತಾರೆ ನೋಡಿ, ಸತ್ತರ ಮನೆಯಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ನೋಡಿ ಹಂಗೆ ಹೇಳ್ತಾರೆ. ಬಟ್ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಆ ಟೈಮಲ್ಲಿ. ಬಟ್ ನಾವು ಒಳಗಡೆ ತುಂಬ ಕೊರತ್ತೀವಿ ಅದನ್ನು, ನಾವು ಹೊರಗಡೆ ಏನೂ ಆಗಿಲ್ಲ ಅನ್ನೋ ಥರ ಕ್ಯಾಮ್ರಾ ಎದುರುಗಡೆ ಈಗ ಅವರು ಲೈನಲ್ಲಿದ್ದಾರೆ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಕ್ವೆಶನ್ ಕೇಳೋಕೆ ಹೋಗಲ್ಲ, ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಹಿಂಗೆ ಇಲ್ಲ. ಯಾಕಂದರೆ ಒಬ್ಬ ಬೇಸಿಕ್ ಮನುಷ್ಯನಿಗೆ ಗೊತ್ತಿರುತ್ತೆ ಹೆಂಗೆ ಅನ್ನಿಸ್ತಿದೆ ಅಂತ ಕೇಳೋದೇನಿರುತ್ತೆ ಆ ಪರಿಸ್ಥಿತಿಲಿ, ಅಥವಾ ನನಗೆ ಯಾರಾದರೂ ಕೇಳಿದ್ರು ಕೋಪ ಬಂದ್ಬಿಡುತ್ತೆ ತೀರಾ. ಹಂಗೆ ಕೇಳಬಾರ್ದು. ಬಟ್ ನಾವು ಆವಾಗ ಎಷ್ಟು ಸೆನ್ಸಿಬಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇರ್ತೀನಿ ನಾನು. ಆವಾಗ ಏನು ಅನ್ನಿಸ್ತದೆ ಅಂದರೆ ನಾನು ಫಸ್ಟು ಹೆಂಗೆ ತಗೊಳ್ತಿದ್ದೆ ಅಂದರೆ ನಂಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ, ಈ ಟೈಮಲ್ಲಿ ನಿಮ್ಗೆ ಮಾತಾಡೋಕ್ಕೂ ಆಗಲ್ಲ, ಈ ಥರ ಪರಿಸ್ಥಿತಿ ಇದೆ, ಸಮಾಧಾನ ಮಾಡಿಕೊಳ್ಳಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬಟ್ ಹಿಂಗೆ ಆಗಬಾರ್ದಿತ್ತು, ಅವ್ರು ಇವತ್ತು ಬೆಳಗ್ಗೆ ಮನೆಯಿಂದ ಹೊರಟಿದ್ರಾ, ಏನಾಯಿತು, ಹಿಂಗೆ ನಾನು ಈ ಥರ ಹೋಗ್ತಿದ್ದೆ ಡೈರೆಕ್ಟ್ ನಾನು ಏನಾಯಿತು ಹೇಳಿ ನಿಮ್ಗೆ ಹೆಂಗೆ ಅನ್ನಿಸಿದೆ ಅಂತ ಹಿಂಗೆ ಕೇಳಿ ಅಂದರೆ ಕೆಲವ್ರು ಹಂಗೆ ಕೇಳ್ತಾರೆ, ಅದು ತುಂಬ ತಪ್ಪು ಹಾರ್ಷದ ಹಂಗೆ ಕೇಳಿ. ಯಾಕಂದರೆ ಅವರಿಗೂ ನೋವಾಗದೇ ಇರೋ ಥರ ನಮ್ಮ ಪ್ರೊಫೆಷನ್ಗೂ ಅನ್ಯಾಯ ಆಗದಿರೋ ಥರ ಕೇಳೋದಕ್ಕೊಂದು ಮಾರ್ಗ ಇರುತ್ತೆ, ಆ ಮಾರ್ಗನ ಕಂಡುಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಒಬ್ಬ ಸೆನ್ಸಿಬಲ್ ಆಗಿ ನ್ಯೂಸ್ ಮಾಡಬೇಕು ಅಂತಂದರೆ. ಸೊ ನಾನು ಆ ಥರ ಪರ್ಸ್ನಲ್ ಟಚ್ ಕೊಟ್ಟು ಹೆಂಗೆ ಹೋಗ್ಬೋದು ಅಂತ ನೋಡ್ತಾ ಇದ್ದೆ. ಬಟ್ ವೆರಿ ಪೈನ್ಫುಲ್ ಆ ಥರದ ಇನ್ಸಿಡೆಂಟ್ಗಳು, ಬೋರ್ವೆಲ್ಗೆ ಮಗು ಬೀಳುತ್ತೆ, ಆ ಮಗು ನೀವು ಒಂದ್ಸತಿ ಜನ ಹೆಂಗೆ ನೋಡ್ತಾರೆ, ಒಂದ್ಸತಿ ನೋಡ್ತಾರೆ, ಸ್ವಲ್ಪ ಹೊತ್ತು ಟೈಮ್ ಬ್ರೇಕ್ ತೊಗೊಂಡು ಅಡುಗೆ ಮಾಡ್ತಾರೋ ಏನೋ ಓಡಾಡ್ಕೊಂಬರ್ತಾರೆ, ಮತ್ತು ಪುನಃ ಏನಾಯ್ತು ನ್ಯೂಸ್ ಅಂತ ಹಿಂಗೆ ನೋಡ್ತಾರೆ. ನಾವು ಅದನ್ನೇ ಹೇಳ್ತಿರ್ತೀವಲ್ಲ, ಹೇಳಿ 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 ಹೇಳಿ. ನಿಮಗೆ ಗೊತ್ತು ಸ್ಪಿರಿಚುವಲ್ ವೇನಲ್ಲಾಗಲಿ ಅಥವಾ ಸೈಕಲಾಜಿಕಲಿ ಆಗಲಿ ಸೈನ್ಸ್ ಪ್ರಕಾರನೇ ಆಗಲಿ ನೀವೇನು ತುಂಬ ಬ್ರೈನಿಗೆ ಫೀಡ್ ಮಾಡ್ತಿರ್ತೀರ, ಬ್ರೈನ್ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ, ಬ್ರೈನ್ ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ, ಅಥವಾ ಬ್ರೈನ್ ಅದನ್ನು ಕನ್ಸ್ಯೂಮ್ ಮಾಡಿದಷ್ಟು ನಿಮಗೆ ನೆಗೆಟಿವ್ ಇದು ಉತ್ಪತ್ತಿ ಆಗುತ್ತೆ. ಬ್ರೈನಿಗೆ ಗೊತ್ತಾಗಲ್ಲ ಡಿಫ್ರೆನ್ಸ್ ಅದು.
ಸೊ ಹಂಗೆ ಆಗ್ತಾ 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 ನನಗೆ ಈ ನಿರ್ಭಾವುಕ ನ್ಯೂಸ್ಗೂ ಭಾವುಕ ಜಗತ್ತಿಗೂ ಒಂದು ತಾಕಲಾಟ ಸ್ಟಾರ್ಟ್ ಆಯಿತು ನನಗೆ. ಆ್ಯಕ್ಚುಲಿ ಅಲ್ಲಿಂದ ಮತ್ತೆ ಇನ್ನೊಂದು ಜರ್ನಿ. ಓಹ್ ಓಕೆ. ಸೊ ಭಾಳ ಭಾವನಾತ್ಮಕವಾದಂಥ ವಿಚಾರಗಳು ಎಲ್ಲವೂ, ಅಂದರೆ ಬರೀ ನ್ಯೂಸ್ ಓದ್ದೆ, ಸಂಬಳ ತೊಗೊಂಡೆ, ಜನ ಯಾರು ಬಂದು ಚೆನ್ನಾಗಿದ್ದೀರಾ ಅಂದ್ರೆ ಅಷ್ಟು ವಿಚಾರ ಅಲ್ಲ. ಇಲ್ಲ ಸರ್, ಹಂಗೆ ಬರಲ್ಲ. ಆ್ಯಕ್ಚುಲಿ ತುಂಬ ಜನ ಹಂಗೆ ಅಂದ್ಕೋತಾರೆ ನ್ಯೂಸ್ ಆ್ಯಂಕರ್ಸ್ಗೆ ಮನುಷ್ಯತ್ವ ಇಲ್ವಾ, ನ್ಯೂಸ್ ಆ್ಯಂಕರ್ಸ್ಗೆ ಒಂದು ಫೀಲಿಂಗ್ಸ್ ಇಲ್ವಾ, ನ್ಯೂಸ್ ಆ್ಯಂಕರ್ಸ್ಗೆ ಏನು ಹೇಳಿದ್ದನ್ನೇ ಹೇಳ್ತಾರೆ, ಆಮೇಲೆ ಯಾವ ನ್ಯೂಸ್ ಆದ್ರೂ ಅದನ್ನೇ 10 ಸತಿ ಹೇಳ್ತಾರೆ, ಹೇಳಿದ್ದನ್ನು ನಮ್ಮನೆ ಕೇಳ್ತಾರೆ ಅದು ಹೇಳಿದ್ದನ್ನು 8 ಸತಿ ಹೇಳ್ತೀಯಾ ಅಂತ. ಬಟ್ ನಮಗೇನಾಗುತ್ತೆ ಅಂದರೆ 10 ಗಂಟೆ ಸ್ಲಾಟು ನೀವು ನೋಡ್ತಿರ್ತೀರ, 11 ಗಂಟೆ ಸ್ಲಾಟು ಇನ್ಯಾರೋ ಬಂದು ನೋಡ್ತಿರ್ತಾರೆ. ನಾವು ಅವ್ರಿಗೂ ನ್ಯೂಸ್ ಕೊಡಬೇಕು, ನೀವು ನ್ಯೂಸ್ ಕೊಡಬೇಕು, ನಮ್ಮ ಡ್ಯೂಟಿ ಅದು. 24x7 ನ್ಯೂಸ್ ಚಾನಲಲ್ಲಿ 10 ಗಂಟೆ ಆಡಿಯನ್ಸ್ ಬೇರೆ ಇರ್ತಾರೆ, 11 ಗಂಟೆ ಆಡಿಯನ್ಸ್ ಬೇರೆ ಇರ್ತಾರೆ. ನಾವು 10 ಗಂಟೆಗೆ ಇವರೆಲ್ಲರೂ ನೋಡಿರ್ಬೋದು ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು 11 ಗಂಟೆ ಕೊಡದೇ ಇರೋಕ್ಕಾಗಲ್ಲ. ಸೊ ಇಟ್ಸ್ ಫುಡ್ ಅಲ್ಲ ನಮಗೆ, ಅದು ಸರ್ವೈವಲ್ಗೆ ಫುಡ್ ಅದು. ಸೊ ಆ ಥರ ಇರುತ್ತೆ. ಬಟ್ ಈ ನ್ಯೂಸ್ ಆ್ಯಂಕರ್ಸ್ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಆ್ಯಕ್ಚುಲಿ ಹಂಗಿರಲ್ಲ, ದೇ ಆರ್ ವೆರಿ ಸೆನ್ಸಿಬಲ್ ಇರ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಏನಾಗುತ್ತೆ ಅಂದರೆ ಆ ನ್ಯೂಸನ್ನು ಓದಲೇಬೇಕಾದ ಅನಿವಾರ್ಯತೆ ಬರುತ್ತಲ್ಲ, ಅವಾಗ ತುಂಬ ಸಫರ್ ಆಗ್ತಾರೆ. ಆ್ಯಂಡ್ ಎಷ್ಟೇ ಡಿಸ್ಕನೆಕ್ಟೆಡ್ ಆದ್ರೂ ಒಳಗಡೆ ಹೋಗಿ ಮನುಷ್ಯನೇ ಆಗಿರ್ತಾರೆ, ಒಳಗಡೆ ಹೆಣ್ಣೆ ಆಗಿರ್ತಾರೆ, ಅಥವಾ ಇನ್ಯಾರೋ ಅಪ್ಪನೇ ಆಗಿರ್ತಾರೆ, ಮಗಳ ಅಪ್ಪನೇ ಆಗಿರ್ತಾರೆ. ಸುಮಾರು ಸಂದರ್ಭಗಳಲ್ಲಿ ಅದೇ ಕ್ಲಾಶ್ ಆಗುತ್ತೆ, ಇಮೋಷನಲ್ ಆಗುತ್ತೆ, ತುಂಬ ಸ್ಟ್ರೆಸ್ ಆಗುತ್ತೆ. ಯಾಕೆ ನ್ಯೂಸ್ ಆ್ಯಂಕರ್ಸ್ ತುಂಬ ಟ್ರಾವೆಲ್ ಮಾಡ್ತಾರೆ, ಸುತ್ತಾಡ್ತಾರೆ ಅಂದರೆ ಇದರಿಂದೆಲ್ಲ ಹೊರಗಡೆ ಬಂದು ಸ್ವಲ್ಪ. ಹಾಂ, ಲೈಕ್ ಈ ಕೆಲವು ಐ ಟಿ ಇಂಜಿನಿಯರ್ಸ್ ವೀಕೆಂಡಲ್ಲೆಲ್ಲ ಹೋಗ್ಬಿಡ್ತಾರಂತಲ್ಲ. ಹಾಂ, ಆ ಥರ ಈಗ ಐ ಟಿ ಅವ್ರದ್ದು ಲ್ಯಾಪ್ಟಾಪು, ವರ್ಕು, ಮೆಕ್ಯಾನಿಕಲ್ ಲೈಫು ಎಲ್ಲ ಹೆಂಗೆ ಒಂದು ಥಿಯರಿ ಇರುತ್ತಲ್ಲ. ಆ್ಯಂಡ್ ಅದು ನಿಜಾನು ಇರಬಹುದು, ಯಾಕಂದ್ರೆ ನಾನು ಐಟಿಲಿ ವರ್ಕ್ ಮಾಡಿಲ್ಲ, ಬಟ್ ನನ್ನ ಹಸ್ಬೆಂಡ್ ವರ್ಕೆಲ್ಲ ನಾನು ನೋಡ್ತೀನಲ್ಲ. ಸೊ ಹಂಗೆ ಅನಿಸುತ್ತೆ, ಪ್ರಾಜೆಕ್ಟ್ ಎಲ್ಲ ಬಂದರೆ ಎಷ್ಟು ಹೊತ್ತಾಗುತ್ತೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಇವನ್ ನ್ಯೂಸ್ ಆ್ಯಂಕರ್ಸು ಹಂಗೆ ಇರುತ್ತೆ ಲೈಫ್. ಆ್ಯಕ್ಚುಲಿ ನಮಗೆ ನೀವು ಯಾವ ಮೂಡಲ್ಲಿ ಇರಿ ಸರ್, ಬೆಳಗ್ಗೆ ನಿಮ್ಮ ನ್ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಸ್ಲಾಟ್ ಏನೂ ಚೇಂಜ್ ಆಗಲ್ಲ, ನಿಮಗೆ ಇಷ್ಟ ಇದೆಯೋ ಇಲ್ವೋ ಮಾಡಲೇಬೇಕು. ಐ ಟಿ ಅವರಾದರೂ ಮುಖ ಕವರ್ ಮಾಡ್ಕೊಂಡಾದ್ರು ಕೆಲಸ ಮಾಡ್ಬೋದು, ನಮ್ಗೆ ಹಂಗಾಗಲ್ವಾ. ನಮಗೆ ನಗು ಮುಖ ಇಲ್ಲ ಅಂದ್ರೂ ನಗಡ್ಕೊಂಡೇ ನ್ಯೂಸ್ ಮಾಡಬೇಕು, ಕೋಪ ಇದ್ರು ನಗಡ್ಕೊಂಡೆ ನ್ಯೂಸ್ ಮಾಡಬೇಕು, ಸ್ಯಾಲ್ರಿ ಹೈಕ್ ಆಗಿಲ್ಲ ಅನ್ನೋ ಬೇಜಾರಿದ್ರು ನಗಡ್ಕೊಂಡೆ ನ್ಯೂಸ್ ಮಾಡಬೇಕು, ಮನೇಲಿ ಜಗಳ ಆಡ್ಕೊಂಡು ಹೋಗಿದ್ರು ಮನೇಲಿ ಜಗಳ ಆದರೂ ನಗಡ್ಕೊಂಡೆ ನ್ಯೂಸ್ ಮಾಡಬೇಕು, ಹೊಟ್ಟೆ ಹಸಿವಾಗ್ತದೆ ಅಂತಂದ್ರೂ ನಗಡ್ಕೊಂಡೆ ನ್ಯೂಸ್ ಮಾಡಬೇಕು. ಅದು ನಗಾಡ್ಕೊಂಡು ಅನ್ನೋದಕ್ಕಿಂತನೂ ಆ ಸುದ್ದಿಗೆ ಬೇಕಾದ ನ್ಯಾಯ ಕೊಡಬೇಕು. ಇಟ್ಸ್ ನಾಟ್ ಎಲ್ಲನೂ ನಗಡ್ಕೊಂಡೆ ಮಾಡೋದೇನಲ್ಲ, ಬಟ್ ನಾವಲ್ಲಿ ಒಂದು ಪರಕಾಯ ಪ್ರವೇಶ ಥರ ಆಗಿರ್ತೀವಿ, ಬಟ್ ನಮ್ಮ ಬಾಡಿ ಸಫರ್ ಆಗೋದು ಆಗ್ತಾನೆ ಇರುತ್ತೆ, ಬ್ರೈನ್ ಸಫರ್ ಆಗೋದು ಆಗ್ತಾನೆ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ನ್ಯೂಸ್ ಆ್ಯಂಕರ್ಸು ಒಂದು ಪಿರಿಯಡ್ ಮೇಲೆ ಏನಾಗ್ತಾರೆ ಅಂದರೆ ಸೆನ್ಸಿಟಿವಿಟಿ ಬಿಟ್ಟು ನ್ಯೂಸನ್ನೇ ಫೋಕಸ್ ಮಾಡಿರೋರು ಇದ್ದಾರೆ, ಅಥವಾ ತುಂಬ ಸೆನ್ಸಿಬಲ್ ಆಗಿ ತುಂಬ ಸೆನ್ಸಿಟಿವ್ ಆಗಿ ಅದರಿಂದ ಹೊರಗಡೆ ಕಾಲಿಟ್ಟವರು ಇದ್ದಾರೆ, ಅಲ್ಲೇ ಇದ್ದು ಸ್ಟ್ರಗಲ್ ಆಗೋರು ಇದ್ದಾರೆ. ಇಟ್ಸ್ ಅ 3 ಥರದ ಕ್ಯಾಟಗರಿ ಇದೆ ಅದರಲ್ಲಿ. ಬಟ್ ಇಷ್ಟೆಲ್ಲ ಕೇಳಿದ್ರೆ ಅನಿಸ್ತಿರೋದು, ಈ 24x7 ಸುದ್ದಿ ವಾಹಿನಿಗಳ ಅವಶ್ಯಕತೆ ಇದೆಯಾ ಅಥವಾ ಇತ್ತ? ಈಗ ನಿಂತು ನೀವು ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಸಮಾನ ಇದು. ಈಗ ನೀವು ಕೇಳಿದ್ರೆ 24 ಗಂಟೆ ಸುದ್ದಿ ಕೊಡೋ ಅವಶ್ಯಕತೆ ಇಲ್ಲ, ಬೇಕಾದಾಗ ಸ್ವಲ್ಪ ಸ್ವಲ್ಪ ಸುದ್ದಿ ಸಿಕ್ಕರೆ ಸಾಕು ಅನ್ನೋ ಥರದ ಯುಗ ಇದು, ಡಿಜಿಟಲ್ ಯುಗ. ಟಿವಿನೇನ್ ಸ್ಟಾರ್ಟ್ ಆಗಿರೋ ಟೈಮಲ್ಲಿ ಅಥವಾ ಈಗ ಲಾಸ್ಟ್ 10 ಇಯರ್ಸ್ ತಗೊಂಡ್ರೆ ಆವಾಗ ಸುಮಾರು ಪಾಸಿಟಿವ್ ಕೂಡ ಆಗಿದೆ ಮೀಡಿಯಾದಿಂದ. ಆ್ಯಂಡ್ ಆವಾಗ ಸುದ್ದಿವಾಹಿನಿಗಳು ಮನರಂಜನೆಯಾಗಿಯೂ ತುಂಬ ಜನಕ್ಕೆ ಯೂಸ್ ಆಗಿದೆ, ಆಮೇಲೆ ಸುದ್ದಿವಾಹಿನಿ ಅನ್ನೋ ಕಾನ್ಸೆಪ್ಟನ್ನು ಅಕ್ಸೆಪ್ಟ್ ಮಾಡಿ ಜನ ಒಂದು ವರ್ಷ ನಡೆಸಿದ್ದಾರೆ ಕೂಡ. ಇವಾಗ್ಲೂ ಆ ಟ್ರೆಡಿಷ್ನಲ್ ಮೀಡಿಯಾ ಇದ್ದೇ ಇದೆ. ಇವಾಗ ನೀವೇನೇ ಫಾಸ್ಟ್ ಡಿಜಿಟಲ್ ಯುಗ ಬಂದ್ರೂ ಒಂದಷ್ಟು ಆಡಿಯನ್ಸ್ ಮಿಡ್ಲ್ ಏಜ್ ಆಡಿಯನ್ಸ್ ಆಗಿರ್ಬೋದು ಅಥವಾ ಟಿ ವಿ ನ್ಯೂಸನ್ನೇ ಅಧಿಕೃತ ಅಂತ ಒಪ್ಕೊಳ್ಳುವ ಆಡಿಯನ್ಸ್ ಆಗಿರ್ಬೋದು, ಆ ಒಂದು ಕ್ಯಾಟಗರಿ ಇದ್ದೇ ಇದೆ. ಪ್ರಮಾಣ ಕಡಿಮೆ ಆಗಿರ್ಬೋದು, ಬಟ್ ಕಂಪ್ಲೀಟ್ ಹೋಗಿಲ್ಲ. ಅವಶ್ಯಕತೆ ಇದೆಯಾ ಅಂತಂದರೆ ತೀರಾ ಅವಶ್ಯಕತೆ ಇದೆ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಹಂಗಂತ ಹೇಳಿ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಅದ ಒಂದು ವರ್ಗ ಇರೋ ಕಾರಣಕ್ಕಾಗಿ. ಆದರೆ ಇನ್ನು ಮುಂದೆ ಹೆಂಗಾಗತ್ತೆ ಅಂತಂದರೆ ಅವಶ್ಯಕತೆ ಬೀಳದೇ ಇರಬಹುದಾದಂತಹ ದಿನಗಳು ಬರಬಹುದು. ಓ, 24 ಗಂಟೆ ವಾಹಿನಿಗಳಿಗೆ ಬರಬಹುದು. ಯಾಕೆ ಅಂತಂದರೆ ಡಿಜಿಟಲ್ ಯಾವಾಗ ತುಂಬ ಟಾಪ್ ಇದರಲ್ಲಿದೆ. ಸೊ ಜನ ಈಗ ನನಗೆ ಕೇಳಿದ್ರೆ ನಾನು ಸುದ್ದಿ ಎಷ್ಟೊತ್ತಿಗೆ ಬರುತ್ತೆ ಅಂದರೆ ಟಿ ವಿ ಕಾದುಕೊಂಡು ನ್ಯೂಸ್ ಹಾಕಿ ನೋಡೋದು ಬದಲು ನಾನು ಮೊಬೈಲಲ್ಲಿ ಸರ್ಚ್ ಮಾಡಿ ನ್ಯೂಸ್ ಏನಿದೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಜಾಸ್ತಿ ಪ್ರಯಾರಿಟಿ ಕೊಡ್ತೀನಿ, ಯಾಕಂದರೆ ನನಗೆ ಟೈಮ್ ಆ್ಯಂಡ್ ಈಸಿ. ಆಮೇಲೆ ನಂಗೆ ತುಂಬ ಹೊತ್ತು ಒಬ್ಬರು ಹೇಳಿದ್ದನ್ನು ಕೇಳೋ ವ್ಯವಧಾನ ನನಗೂ ಇರಲ್ಲ ಇವಾಗ. ಸೊ ಜನರಿಗೆ ತಾಳ್ಮೆ ಕಡಿಮೆ ಆಗ್ತಿದೆ, ಟೈಮ್ ಇದು ಪ್ರೆಷರ್ ತುಂಬ ಜಾಸ್ತಿ ಆಗ್ತಿದೆ, ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್ ಆಗಿ ಸಿಗೋದು ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾಗ ತಾಳ್ಮೆಯಿಂದ ಕಾದು ಏನದು ಸಮಯ ಕೊಟ್ಟು ನಿಮ್ಮ ತನುಮನ ಧನ ಅಲ್ಲಿ ಅದಕ್ಕೆ ಹಾಕಿ ಟೈಮ್ ಟಿ ವಿ ನೋಡುವಂಥ ವ್ಯವಧಾನ ಕಡಿಮೆ ಆಗಬಹುದು. ಈಗಿನ ಜನ್ರೇಷನ್ಗಂತೂ ಇಲ್ಲ ಅದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ತುಂಬ ಕಡಿಮೆ ಆಗಿ ಯಾವಾಗ ಮಾಯ ಆಗುತ್ತೆ ಗೊತ್ತಿಲ್ಲ, ಬಟ್ ತುಂಬ ಕಡಿಮೆ ಅಂತೂ ಆಗುತ್ತೆ, ಆಲ್ರೆಡಿ ಆಗಿದೆ ಸುಮಾರು.
ಓಕೆ, ಸೊ ನೀವು ಗಮನಿಸಿದ್ರೆ ಗ್ರಾಫ್ ಕಮ್ಮಿ ಆಗ್ತಿದೆ. ಹೌದು, ಅವಳು ಉಚ್ಚರಾಯ ಇತ್ತಲ್ಲ ಒಂದು ಕಾಲದಲ್ಲಿ. ಖಂಡಿತ ಖಂಡಿತ, ಯಾಕಂದ್ರೆ ನಮಗೆ ಒಂದು ಜಿ ಆರ್ ಪಿ ವೈಸ್ ಕೂಡ ಗೊತ್ತಾಗುತ್ತೆ. ಜಿ ಆರ್ ಪಿ ಇದರಲ್ಲಿ ಗೊತ್ತಾಗುತ್ತೆ. ಅಂದರೆ ಅವಾಗ ಇದ್ದಂತಹ ಹ್ಯೂಜ್ ಆಡಿಯನ್ಸ್ ಇಲ್ಲ ಇವಾಗ ಮೀಡಿಯಾಗೆ ಅಂತ. ಹಾಗಂತ ಹೇಳಿ ಮೀಡಿಯಾಗಳ ವಿಚಾರ ಮೀಡಿಯಾಗಳು ಇಲ್ಲದೆ ನಡೆಯುತ್ತಾ? ನಡೆಯಲ್ಲ. ಯಾಕಂದರೆ ಒಂದು ಪ್ರತಿಪಕ್ಷ ಥರ ಒಂದು ಮೀಡಿಯಾಗಳು ಕೆಲಸ ಮಾಡಲೇಬೇಕಾಗತ್ತೆ ಸೊಸೈಟಿಲಿ. ಮೀಡಿಯಾನೇ ಇಲ್ಲ ಅಂತಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಅದೆಲ್ಲ ಸೋಲ್ಡ್ ಅಂತಾರೆ, ಕಂಟ್ರೋಲ್ ಬೈ ಸೋ ಮೆನಿ ಥಿಂಗ್ಸ್. ಟೂ ಮೆನಿ ಇದೆ ಸರ್. ಅಂದರೆ ನೆಗೆಟಿವ್ಸ್ ತುಂಬ ಇದೆ. ನೆಗೆಟಿವ್ಸ್ ನಾವು ಎಲ್ಲಿ ಇಲ್ಲ ಅಂಥೇಳಿ, ಯಾವ ಫೀಲ್ಡಲ್ಲಿ ಇಲ್ಲ ಅಂಥೇಳಿ. ಈಗ ಸರ್ಕಾರದ ವಿಚಾರ ತಗೊಂಡ್ರೆ, ಸರ್ಕಾರದಿಂದ ಹಿಡಿದು ಕಾರ್ಪೊರೇಟ್ ವರ್ಲ್ಡಿಂದ ಹಿಡಿದು ಬಿಸ್ನೆಸ್ಸಿಂದ ಹಿಡಿದು ಮೀಡಿಯಾದಿಂದ ಹಿಡಿದು, ಹಾಂ, ಎಲ್ಲದರಲ್ಲೂ ಅದರದೇ ಆದ ಪಾಸಿಟಿವ್ ನೆಗೆಟಿವ್ ಇದ್ದೇ ಇದೆ. ಮೀಡಿಯಾದಲ್ಲೂ ಅಷ್ಟು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಬಟ್ ಈಗ ನೋಡಿ, ನೀವೇ ಇಷ್ಟೆಲ್ಲ ನೆಗೆಟಿವ್ ಇದ್ರೂ ನೀವಂತೂ ಕಲಾ ಮಾಧ್ಯಮ ಅಂತ ಪಾಸಿಟಿವ್ ಮೀಡಿಯಾ ಹುಟ್ಟಾಕಿ ಪಾಸಿಟಿವ್ ಕಂಟೆಂಟನ್ನು ಜನಕ್ಕೆ ಕೊಡ್ತಾ ಇದ್ದೀರಾ. ಸೊ ಆ ಥರ ಎಲ್ಲ ಒಂದು ಕಡೆ ಪಾಸಿಟಿವ್ ಕಂಟೆಂಟ್ ಜನಗಳಿಗೆ ಹೋಗ್ತಾನೆ ಇದೆ, ಬಟ್ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ ಅಷ್ಟೇ. ಆ ಪ್ರಮಾಣ ಜಾಸ್ತಿ ಆದರೆ ಅನಾರೋಗ್ಯಕರ ಅಲ್ಲ, ಪಾಸಿಟಿವ್ ಕಂಟೆಂಟ್ ಪ್ರಮಾಣ ಜಾಸ್ತಿ ಆದರೆ ಆರೋಗ್ಯಕರ ಆಗುತ್ತೆ, ಇಲ್ಲ ಅನಾರೋಗ್ಯಕರವಾಗಿ ಬದಲಾಗುತ್ತೆ. ಅನಾರೋಗ್ಯಕರ ಆದ್ರೂ ಜನನೇ ತಿರಸ್ಕರಿಸುವಷ್ಟರ ಮಟ್ಟಿಗೆ ಜನ ಈಗ ಪ್ರಬುದ್ಧರಾಗಿದ್ದಾರೆ, ಮತ್ತು ಅವರು ಪ್ರಜ್ಞಾವಂತರಿದ್ದಾರೆ. ಇವಾಗ ಇದು ನೆಗೆಟಿವ್ ನ್ಯೂಸ್, ನಂಗೆ ಬೇಡ ಇದು ಅಂತ ರಿಜೆಕ್ಟ್ ಮಾಡುವಷ್ಟು ಇದ್ದಾರೆ. ಆಮೇಲೆ ರಿಮೋಟ್ ಅವ್ರ ಕೈಯಲ್ಲಿ ಇರುತ್ತಲ್ಲ ಸರ್. ಜನ ಜಡ್ಜ್ ಮಾಡೇ ಮಾಡ್ತಾರೆ, ಅವ್ರಿಗೆ ಬೇಕಾದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆಮೇಲೆ ತುಂಬಾ ದಿನ ನೀವು ಜನರನ್ನ ಕಟ್ಟಾಕಿಡಕ್ ಆಗಲ್ಲ, ಯಾವುದೇ ಮಾಧ್ಯಮ ಆದ್ರೂ, ಯಾವುದೇ ಕ್ಷೇತ್ರ ಆದ್ರೂ. ಜನಕ್ಕೆ ಅದು ಕಂಫರ್ಟೇಬಲ್ ಆಗಲಿ, ಉಸಿರು ಕಟ್ತಾ ಇದೆ ಅಂದ್ರೆ ಅವ್ರು ಅದರಿಂದ ಹೊರಗಡೆ ಬಂದೇ ಬರ್ತಾರೆ. ಸೊ ಹಂಗೆ ಹಂಗಂದೇಳಿ ಮಾಧ್ಯಮ ಈಗ ಕೆಲವು ಹಳ್ಳಿ ಕಡೆಯಲ್ಲೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಮಾಧ್ಯಮಗಳು. ಏನಾಗ್ತಿದೆ ಅಂತ ಆಗು ಹೋಗಿ ತಿಳ್ಕೊಳ್ಳೋದ್ರಿಂದ ಹಿಡಿದು ಕೆಲವೊಂದು ಸೋಷಿಯಲ್ ವರ್ಕ್ ಸೈಡು ಆ ಥರ, ಈ ಥರ ನೆಗೆಟಿವ್ ಇರುತ್ತೆ ಬಿಡಿ. ಇದ್ದೇ ನಾವು ಅಲ್ಲೇ ಕೆಲಸ ಮಾಡಿ ಬಂದು, ಹಾಂ, ಇವತ್ತು ನಮಗೇನು ಐಡೆಂಟಿಟಿ ಕೊಟ್ಟಿದ್ರು ಅದು ಮಾಧ್ಯಮ. ಹಾಗಾಗಿ ಮಾಧ್ಯಮದ ಎಲ್ಲ ಮಾಧ್ಯಮದಿಂದ ಎಲ್ಲಾನು ತಗೊಂಡು ಆಮೇಲೆ ಮಾಧ್ಯಮನೇ ಸರಿ ಇಲ್ಲ ಅಂತ ಕಂಪ್ಲೀಟಾಗಿ ಬ್ಲೇಮ್ ಮಾಡೋಕ್ಕೂ ಮನಸ್ಸು ಬರಲ್ಲ, ಹಾಗಾಗತ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.